सर्ववेदांत सिद्धांतं गोचरं तमगोचरं गोविंदं परमानंदं सद्गुरुं प्रणतोस्म्यहं ಮಹಾಗಣಪತಿಯನ್ ಮಹಾಸರಸ್ವತಿಯನ್ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುರಾಣ ಕುರಿತಾದಂತಹ ಪ್ರವಚನಗಳನ್ನು ಕೇಳುವುದರಿಂದ ನಾವು ಶ್ರೇಯಸ್ಸನ್ನು ಪಡೆಯಬಹುದು ಅಂತ ಜ್ಞಾನಿಗಳು ಹೇಳಿದರು. ಹಾಗೆಯೇ ಇಂದು ಅತಿ ಸರ್ವತ್ರ ವರ್ಜ್ಯೆಯೇತು. ಯಾವುದು ಕೂಡ ಅತಿಯಾದರೆ ಅದು ವಿಷ ಆಗ್ತದೆ. ಅತಿಯಾದರೆ ಅಮೃತವೂ ವಿಷ ಅಂತ ಹೇಳುವಂಥ ಮಾತಿದೆ. ಹಾಗೆಯೇ ಮಿತಿ ಮೀರಿದರೆ ಅದು ಒಳ್ಳೆಯದಿರಲಿ ಅಥವಾ ಕೆಟ್ಟದ್ದಿರಲಿ, ಅದು ಮನುಷ್ಯನಿಗೆ ಯಾವುದಾದರೂ ಒಂದು ರೀತಿಯಿಂದ ಅಲ್ಲಿ ತೊಂದರೆಯನ್ನು ಪಡಬೇಕಾಗುತ್ತದೆ ಎಂಬುದನ್ನು ನಾವು ಹೇಗೆ ಎಂಬುದನ್ನು ನೋಡುವುದಾದರೆ, ಮೊದಲನೆಯಾಗಿ ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಬ್ರಹ್ಮಮಾನಸ ಪುತ್ರರಾದಂಥ ದಕ್ಷನ ಸುತೆ ದಿತಿದೇವಿಯು ಪುತ್ರರನ್ನು ಪಡೆಯುವಂಥ ಸಲುವಾಗಿ ಪತಿಯಾದಂಥ ಕಶ್ಯಪರ ಬಳಿ ಹೋಗಿ ಅಲ್ಲಿ ಭಿನ್ನಹ ಮಾಡಿಕೊಳ್ತಾಳೆ. ನಾನು ಈಗಾಗಲೇ ಋತುಸ್ನಾನವನ್ನು ಮುಗಿಸಿದ್ದೇನೆ, ನನ್ನ ಸವತಿಯರೆಲ್ಲರೂ ಕೂಡ ಈಗಾಗಲೇ ಮಕ್ಕಳನ್ನು ಪಡೆದಿದ್ದಾರೆ, ನಾನು ಇನ್ನೂ ಮಕ್ಕಳನ್ನು ಪಡೆದಿಲ್ಲ. ಹಾಗಿರುವಾಗ ನಾನು ಕೂಡ ಪುತ್ರರನ್ನು ಪಡೆಯುವಂತಹ ಆಸೆಯಿಂದ ಈಗ ನಿಮ್ಮ ಬಳಿ ಬಂದಿದ್ದೇನೆ. ಇದನ್ನು ಪುತ್ರರನ್ನು ಪಡೀಲಿಕ್ಕೆ ಇದು ಸಕಾಲವಾಗಿದೆ, ಹಾಗಾಗಿ ನನಗೆ ನೀವು ಗರ್ಭದಾನವನ್ನು ಮಾಡಬೇಕು ಎಂಬುದಾಗಿ ಅಲ್ಲಿ ಭಿನ್ನಹ ಮಾಡಿಕೊಳ್ಳುವಂಥದ್ದು, ಅತಿ ವಿನಯದಿಂದ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಹೀಗೆ ನಿಮ್ಮನ್ನು ಅಲ್ಲಿ ಹೊಗಳ್ತಾಳೆ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಪತಿಯನ್ನು ಹೊಗಳಬೇಕಂತೇಳುವಂಥದ್ದು ವಿಶೇಷವಾದಂಥ ಸಂದರ್ಭ. ನಿಮ್ಮನ್ನು ನಾನು ವಿವಾಹ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನನ್ನ ತಂದೆಯವರಲ್ಲಿ ನಾನು ಕೇಳಿದ್ದೆ. ತಂದೆಯವರು ಹೇಳಿದರು, ಯಾರಿಗೂ ಬೇಕಾದರೂ ನಿನ್ನನ್ನು ನಾನು ಶ್ರೇಷ್ಠರಾದವರಿಗೆ ವಿವಾಹ ಮಾಡಿಕೊಡ್ತೇನೆ ಅಂತ. ಆಗ ನಿಮ್ಮನ್ನೇ ಯಾಕೆ ನಾನು ಆಯ್ಕೆಯನ್ನು ಮಾಡಿಕೊಂಡೆ ಎಂಬುದನ್ನು ಅಲ್ಲಿ ಹೇಳ್ತಾರೆ. ನಿಮ್ಮ ಕಷಾಯ ವಸ್ತ್ರ ಇರಲಿ, ಜಟೆ ಇರಲಿ, ಬೀಳಲು ಬೆಳೆದಂಥ ಗಡ್ಡೆ ಇರಲಿ, ಇದು ಯಾವುದಕ್ಕೂ ನಾನು ಗಮನ ಕೊಡಲಿಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ಮನುಷ್ಯನ ಸೌಂದರ್ಯವನ್ನು ಕುಂದಿಸುವಂತಹವು. ಆದರೆ ನಾನು ಕಂಡದ್ದು ಏನು? ನಿಮ್ಮಲ್ಲಿರುವಂತಹ ಆ ಬ್ರಹ್ಮ ತೇಜಸ್ಸು, ನಿಮ್ಮಲ್ಲಿರುವಂತಹ ಆ ಆತ್ಮಶಕ್ತಿ, ಇವೆರಡನ್ನು ನಾನು ಗಮನಿಸಿ ನಿಮ್ಮನ್ನೇ ನಾನು ಮದುವೆ ಆಗಬೇಕು. ತನ್ಮೂಲಕ ಪಡೆದಂತಹ ಪುತ್ರರು ಜಗದ್ವಿಖ್ಯಾತಿಯನ್ನು ಪಡೆದು ಆ ಪ್ರಪಂಚಕ್ಕೆ ಅವರಿಂದ ಶ್ರೇಷ್ಠವಾದಂತಹ ಕಾರ್ಯಗಳು ಮಾಡಲಿಕ್ಕೆ ಮುಂದೆ ಸಾಧ್ಯವಾಗುತ್ತದೆ ಎಂಬಂತಹ ಒಂದು ಕಾರಣದಿಂದ ನಿಮ್ಮನ್ನು ವಿವಾಹವಾಗಬೇಕು ಅಂತ ನನ್ನ ತಂದೆಯವರಲ್ಲಿ ಕೇಳಿಕೊಂಡಾಗ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ನಿಮಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಪುತ್ರವಂತಳಾಗಬೇಕೆಂಬಂಥ ಆಶಯದಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ ಎಂಬುದನ್ನು ಅಲ್ಲಿ ಹೇಳುವಂಥ ಸಂದರ್ಭ. ಆಗ ಕಶ್ಯಪರು ಹೇಳ್ತಾರೆ, ನೀನು ಮಕ್ಕಳನ್ನು ಪಡೆಯುವುದು ತಪ್ಪಲ್ಲ, ವಿವಾಹದ ಒಂದು ಉದ್ದೇಶವೇ ಪುತ್ರರನ್ನು ಪಡೆಯುವಂಥದ್ದು ಆಗಿರುತ್ತದೆ. ಹಾಗಿರುವಂತಹ ಸಂದರ್ಭದಲ್ಲಿ ನೀನು ಕೂಡ ಈ ವಿರೂಪವಾದಂತಹ ಗಡ್ಡಧಾರಿಯಾದಂಥ, ಜಟೆಯನ್ನು ಬಿಟ್ಟಿರುವ ಕಷಾಯ ವಸ್ತ್ರಧಾರಿಯಾದಂಥ ನನ್ನನ್ನು ನೀನು ವಿವಾಹವಾಗಿರುವುದರಿಂದ ನಿನ್ನ ಪ್ರಾಮಾಣಿಕವಾದಂತಹ ಪ್ರೀತಿಯನ್ನು ನಾನು ಅಲ್ಲಗಳೆಯಲಾರೆ. ನಿನ್ನ ಪ್ರಾಮಾಣಿಕವಾದಂಥ ಪ್ರೀತಿ ಏನೆಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆ ಎಲ್ಲ ಆಶ್ರಮಗಳಲ್ಲೂ ಕೂಡ ಶ್ರೇಷ್ಠವಾದುದು ಗೃಹಸ್ಥಾಶ್ರಮ. ಸಂತಾನ ಪಡೆಯಲು ಬಂದಿರುವ ನಿನ್ನ ಆಶೆಯನ್ನು ನಾನು ತೀರಿಸಲಿಕ್ಕೆ ಈ ಸಮಯ ಅಂತೇಳುವಂಥದ್ದು ಮಾತ್ರ ಅದು ಯೋಗ್ಯವಾಗಿದೆ. ನಾನು ನಿನಗೆ ಆ ಗರ್ಭದಾನವನ್ನು ಮಾಡಬೇಕಿತ್ತು, ಆದರೆ ನೀನು ಬಂದಂತಹ ಸಮಯ ಅಂತೇಳುವಂಥದ್ದು ಅದು ಸರಿಯಾದ ಸಮಯವಲ್ಲ. ಅದಕ್ಕಾಗಿ ನೀನು ಒಂದು ಮುಹೂರ್ತ ಕಾಲ ಕಾಯಲೇಬೇಕು. ನೀನು ಈಗಲೇ ಆಗಬೇಕು ಅಂತ ಹೇಳಿದರೆ ಅದು ಆಗಲಿಕ್ಕಿಲ್ಲ. ಯಾಕೆ ಈ ಒಂದು ಮುಹೂರ್ತ ನೀನು ಕಾಯಬೇಕು? ಅದಕ್ಕೆ ಅವರು ಕೊಡುವಂಥ ವಿವರಣೆ ಏನೆಂದರೆ, ಇದು ಸಂಧ್ಯಾ ಸಮಯವಾಗಿದೆ. ವೃಷಭ ವಾಹನವೇರಿ ತನ್ನ ಗಣಗಳೊಡನೆ ಸಂಚರಿಸುವ ರುದ್ರದೇವನ ಜಟೆಯು ಈಶಾನದಿಂದ, ಸ್ಮಶಾನದಿಂದ ಬೀಸುವ ಗಾಳಿಯಿಂದ ಅದು ಕೆಂಪಾಗಿರುತ್ತದೆ. ದೇವತೆಗಳಿಗೆ ಪ್ರಿಯವಲ್ಲದ ಸಮಯವೂ ಇದಾಗಿರುತ್ತದೆ. ಆ ಕಾರಣದಿಂದ ನಿನ್ನ ಈ ಆಶಯವನ್ನು ಈಡೇರಿಸಲಿಕ್ಕೆ ಇನ್ನು ಒಂದು ಮುಹೂರ್ತ ಕಾಯಬೇಕು. ನಮ್ಮ ಸಮಾಗಮಕ್ಕೆ ಇದು ಸರಿಯಾದಂತಹ ಸಮಯವಲ್ಲ ಎಂಬಂಥ ನೀತಿಯನ್ನು ಅಲ್ಲಿ ಹೇಳಿದಾಗ ಲೋಕದ ಮರ್ಯಾದೆಯನ್ನು ಮೀರಿ ಈಕೆ ಆ ಮಾತುಗಳು ಯಾವುದು ಏನು ಎಂಬುದನ್ನು ತಲೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಅವಳಿಗೆ ಇದ್ದದ್ದು, ನಾನು ಈಗ ಪುತ್ರವಂತಳಾಗಬೇಕು. ಈ ರೀತಿಯಾದಂಥ ಚಿಂತನೆಯೇ ಒಂದು ಬಿಟ್ಟು ಅವಳ ಮನಸ್ಸಿನಲ್ಲಿ ಬೇರೆ ಯಾವುದೇ ಇರಲಿಲ್ಲ. ಅಲ್ಲಿ ಮುಖ್ಯವಾಗಿ ಕಶ್ಯಪರು ಹೇಳ್ತಾರೆ, ಲೋಕ ಮರ್ಯಾದೆ ಧರ್ಮಶಾಸ್ತ್ರದ ಕಟ್ಟಪ್ಪಣೆಗಳನ್ನು ಮೀರಬಾರದು. ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಇಂತಹ ಕಥೆಗಳನ್ನು ಹೇಳುವಂಥ ಉದ್ದೇಶವೂ ಕೂಡ ಅದೇ. ಮನುಷ್ಯರಾದಂಥ ನಾವು ಕೂಡ ಇಂತಹ ನೀತಿಗಳನ್ನು, ಸಮಯ ಸಂದರ್ಭಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಕಶ್ಯಪರು ಕೂಡ ಅದನ್ನೇ ಹೇಳ್ತಾರೆ, ಲೋಕ ಮರ್ಯಾದೆ ಅಂತ ಹೇಳುವಂಥದ್ದು ಉಂಟು, ಧರ್ಮಶಾಸ್ತ್ರದ ಕಟ್ಟಪ್ಪಣೆಯನ್ನು ನಾವು ಮೀರಬಾರದು, ಆದುದರಿಂದ ಕೆಲ ಕಾಲ ನೀನು ಸ್ವಲ್ಪ ಕಾಯಬೇಕು ಎಂಬ ಮಾತನ್ನು ಹೇಳಿದಾಗ ಬಹುವಿಧವಾಗಿ ಇವಳು ಆ ಮಾತನ್ನು ಕೇಳದೆ ಅಲ್ಲಿ ಕಶ್ಯಪರನ್ನು ಕಾಡಿದಳು, ನಾಚಿಕೆ ಬಿಟ್ಟು ಬ್ರಹ್ಮ ಮಹರ್ಷಿಗಳ ಅಲ್ಲಿ ನಾರುಮಡಿಯನ್ನು ಎಳೆದಳು. ಆಗ ಯಾವಾಗ ಅವರ ನಾರುಮಡಿಯನ್ನು ಎಳೆದಲೋ ಆಗ ವಿವಸ್ತ್ರರಾದಂತಹ ಆ ಮುನಿಗಳು ಕ್ಷಣಕಾಲ ಚಿಂತಿಸಿ, ಈ ರೀತಿಯಾಗಿ ನನ್ನನ್ನು ಏಕೆ ಒತ್ತಾಯಿಸುತ್ತಾಳಂತಾದರೆ ಏನು ದೈವ ಇಚ್ಛೆ, ಇಲ್ಲದಿದ್ದರೆ ಇಷ್ಟು ಸಾಧ್ವಿಮಣಿಯಾದಂಥ ಈಕೆ ಈ ರೀತಿಯಾಗಿ ವರ್ತಿಸಬೇಕಾದ್ರೆ ಏನೋ ಒಂದು ದೈವ ಸಂಕಲ್ಪವೂ ಇರಬಹುದು. ಅದು ಒಳ್ಳೆಯದು ಕೆಟ್ಟದು ಚಿಂತನೆ ಮಾಡಲಿಕ್ಕೆ ಇಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಅವಳ ಆಶಯವನ್ನು ನಾನು ಈಡೇರಿಸುವುದೇ ಒಳ್ಳೆಯದು ಎಂಬುದನ್ನು ಅರಿತು ಅವಳ ಆಶಯವನ್ನು ಅಲ್ಲಿ ಈಡೇರಿಸ್ತಾರೆ. ಈಡೇರಿಸಿದ ನಂತರ ಮತ್ತೆ ಪುನಃ ಅಲ್ಲಿ ಹೇಳುವಂಥದ್ದು, ನಿನ್ನ ಇಚ್ಛೆಯನ್ನು ನಾನು ಪೂರೈಸುತ್ತೇನೆ, ಆದರೆ ಸಮಯ ಮಾತ್ರ ಅಕಾಲವಾಗಿದೆ. ನಿನಗೆ ಮುಂಚೆಯೇ ನಾನು ತಿಳಿಸಿದ್ದೇನೆ, ಅದರಿಂದ ಏನು ತೊಂದರೆ ಅಂದರೆ ಮುಂದೆ ನಿನಗೆ ಹುಟ್ಟುವಂತಹ ಮಕ್ಕಳು ಅಧರ್ಮಿಗಳಾಗ್ತಾರೆ, ಲೋಕ ಕಂಟಕರಾಗ್ತಾರೆ. ನಿನ್ನ ಮನಸ್ಸಿನಲ್ಲಿಗಿತ್ತು ಅವರು ಒಳ್ಳೆಯವರಾಗಬೇಕು, ಲೋಕಕ್ಕೆ ಒಳಿತನ್ನು ಉಂಟು ಮಾಡಬೇಕು ಅಂತ. ಆದರೆ ಈ ಮುಹೂರ್ತದಲ್ಲಿ ಪಡೆದಂತಹ ಮಕ್ಕಳು ಅಲ್ಲಿ ಮುಂದೆ ಲೋಕ ಕಂಟಕರಾಗುತ್ತಾರೆ. ಯಾಕಂದರೆ ಇವರು ಜ್ಞಾನಿಗಳಾಗಿ, ನಾವು ಯಾವಾಗಲೂ ಹುಟ್ಟಿದ ನಂತರ ಮಗುವಿನ ಜಾತಕವನ್ನು ಮಾಡುವಂಥದ್ದು, ಆದರೆ ಈ ಜ್ಞಾನಿಗಳಿಗೆ ಆ ಹುಟ್ಟುವ ಮುಹೂರ್ತದಲ್ಲೇ ಗೊತ್ತಾಗಿತ್ತು ಈ ಮಕ್ಕಳು ಹುಟ್ಟಿದರೆ ಮುಂದೆ ಲೋಕ ಕಂಟಕರಾಗುತ್ತಾರೆ ಎಂದು. ಈ ವಿಚಾರವನ್ನು ಆಕೆಯಲ್ಲಿ ಹೇಳಿದಾಗ ಆಕೆ ದುಃಖ ಪಡ್ತಾಳೆ. ಆದರೆ ಮರಳಿ ಅಂದರೆ ಕಳೆದು ಹೋದ ಕಾಲಕ್ಕೆ ಅಲ್ಲಿ ಚಿಂತಿಸಿ ಫಲ ಇಲ್ಲ ಅಂತ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಅತಿಯಾಗಿ ಯಾವುದೇ ರೀತಿಯಾದಂತಹ ನಾವು ವರ್ತನೆ ಮಾಡಿದರೂ ಕೂಡ ಇದು ಅತಿ ಸರ್ವತ್ರ ವರ್ಜಯೇತ್ ಎಂಬುದಕ್ಕೆ ಒಂದು ಸಣ್ಣ ಉದಾಹರಣೆ. ಹಾಗಾಗಿ ನಾವು ಯಾವುದು ವಿಪರೀತವಾಗಿ ಉಡಬಾರ್ದು. ಒಳ್ಳೆಯ ಊಟ ಅಂತ ಹೇಳಿ ನಾವು ಊಟ ಮಾಡಿದರೆ ಮತ್ತೆ ಅದು ಒಂದು ರೀತಿಯಾದಂಥ ಸಂಕಟಕ್ಕೆ ಕಾರಣವಾಗ್ತದೆ. ಹಾಗಾಗಿ ಸ್ವಲ್ಪ ಊಟ ಮಾಡಬೇಕು ಅಂತ ಇರುವಾಗಲೇ ನಿಲ್ಲಿಸಿದರೆ ಆರೋಗ್ಯಕ್ಕೂ ಒಳ್ಳೆಯದು, ಆ ಸಂಕಟ ಅಂತ ಹೇಳುವಂಥದ್ದು ಇರುವುದಿಲ್ಲ. ಅದೇ ರೀತಿ ನಾವು ಇನ್ನೊಂದು ಉದಾಹರಣೆಯನ್ನು ಕೊಡುವುದಾದರೆ, ಅತಿರೂಪಾತ್ ಹೃತ ಸೀತಾ ಅಂದರೆ ಅತಿಯಾದ ಸೌಂದರ್ಯ ಸೀತೆಗೆ ಇರುವುದರಿಂದ ಸೀತೆಯ ಅಪಹರಣವಾಯಿತು. ಸೀತೆ ಅಂತ ಹೇಳಿದರೆ ನಾವು ರಾಮಾಯಣದಲ್ಲಿ ಬರುವಾಗ ಆ ರಾಮನ ಮಡದಿಯಾದಂಥ ಸೀತೆಯ ವಿಚಾರ ತಿಳಿಯದವರು ಯಾರು? ಇಲ್ಲಿ ಹೇಳ್ತಾರೆ ಕವಿಗಳು, ಜ್ಞಾನಿಗಳು, ರಾಮನಂತವರನ್ನಾದರೂ ನಾವು ಅನೇಕರನ್ನು ಪಡೆಯಬಹುದು, ಆದರೆ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಸೀತೆಯಂತೆ ಸೌಂದರ್ಯವುಳ್ಳಂತಹ ರೂಪಲಾವಣ್ಯವುಳ್ಳಂಥ ಒಂದು ಹೆಣ್ಣನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತ್ರಿಭುವನದಲ್ಲೇ, ಮೂರು ಲೋಕದಲ್ಲೂ ಅಂಥ ಸೌಂದರ್ಯವತಿಯಾದಂಥ ಒಂದು ಹೆಣ್ಣನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ರಾಮನಂತವರನ್ನು ಮತ್ತೆ ಕಾಣ್ಬೋದು ಅಂತ ಹೇಳಿದರೆ ರೂಪದಲ್ಲಿ ಮಾತ್ರ, ಗುಣ ಅಂತ ನಾನು ಹೇಳುವುದಲ್ಲ. ರೂಪದಲ್ಲಿ ರಾಮನಂತವರು ಮತ್ತೆಯೂ ಹುಟ್ಟಿ ಬರ್ಬೋದು, ಆದರೆ ರಾಮನ ಗುಣಕ್ಕೆ ರಾಮನೇ ಸಾಟಿ, ಅದು ಪ್ರಶ್ನೆ ಬೇರೆ. ಇಲ್ಲಿ ಸೀತೆಗೆ ಅಂತಹ ಒಂದು ಸೌಂದರ್ಯವಿರುವುದರಿಂದ ಅಲ್ಲಿ ಕಾಡಿಗೆ ರಾಮ ಲಕ್ಷ್ಮಣ ಸೀತೆಯು ಹೋದಂತಹ ಸಂದರ್ಭದಲ್ಲಿ ಆ ರಾವಣನ ತಂಗಿಯಾದಂತಹ ಶೂರ್ಪನಖಿ ಈ ಸೀತಾಮಾತೆಯನ್ನು ಕಂಡು, ದಂಡಕಾರಣ್ಯದಲ್ಲಿ ಈಕೆಯನ್ನು ಕಂಡು ಆಕೆಯೇ ಮೆಚ್ಚುತ್ತಾಳಂತೆ. ಒಂದು ಹೆಣ್ಣಿಗೆ ಮೋಹಿತಳಾದಂತಾದರೆ ಆ ಸೌಂದರ್ಯ ಅಂತೇಳುವಂಥದ್ದು ಹೇಗಿರಬೇಕು? ಅದನ್ನೇ ದಂಡಕಾರಣ್ಯದಿಂದ ಲಂಕಾಗೆ ಬಂದು ಅಲ್ಲಿ ರಾವಣನನ್ನು ಸಂದರ್ಶಿಸಿ ಈಕೆ ಹೇಳುವಂಥದ್ದು, ಬಹಳ ಸುಂದರವಾದಂಥ ಆ ಹೆಣ್ಣು, ಆಕೆಯನ್ನು ನೀನು ತರಬೇಕು, ನೀನು ವಿವಾಹವಾಗಬೇಕು. ಈ ರೀತಿಯಾಗಿ ಕಣ್ಣಿಗೆ ಕಟ್ಟುವಂತೆ ಆಕೆಯ ಸೌಂದರ್ಯವನ್ನು ವರ್ಣನೆಯನ್ನು ಮಾಡಿದ ಕಾರಣ ಆ ವರ್ಣನೆಯಿಂದಲೇ ಆತ ಮೋಹಿತನಾಗಿ ಅಲ್ಲಿ ಮಾಯಾರೂಪದಿಂದ ಅಲ್ಲಿ ಆಕೆಯನ್ನು ಅಪಹರಿಸುವಂಥದ್ದು. ನೇರವಾಗಿ ಯುದ್ಧ ಮಾಡಲಿಕ್ಕೆ ಅಲ್ಲಿ ಮಾರೀಚ ಮಹರ್ಷಿ ಹೇಳ್ತಾನೆ, ಆಕೆಯ ಆ ರಾಮ ಮತ್ತು ಲಕ್ಷ್ಮಣರ ಶಕ್ತಿ ಏನು, ಸಾಮರ್ಥ್ಯ ಏನು, ಅವರಲ್ಲಿರುವಂತಹ ಶಕ್ತಿ ಸಂಪನ್ನರು ಹೇಗೆ ಆಗಿದ್ದಾರೆ ಇತ್ಯಾದಿಗಳ ವಿವರವನ್ನು ಕೊಟ್ಟದ್ದರಿಂದ ನೇರವಾಗಿ ಹೋಗಿ ಸೀತೆಯನ್ನು ತರುವ ಶಕ್ತಿ ಅವನಿಗಿರಲಿಲ್ಲ. ಅದಕ್ಕಾಗಿ ಅಪಹರಿಸಿ ವಾಮ ಮಾರ್ಗದಿಂದ ಅಲ್ಲಿ ತಂದ. ಅಂದರೆ ಇಲ್ಲಿ ಅತಿರೂಪಾತ್ ಕೃತ ಸೀತಾ, ಈ ರೂಪದಿಂದಲೇ ಈಕೆ ಈ ರೀತಿಯಾದಂತಹ ತೊಂದರೆಯನ್ನು ಅಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳುವುದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿರುತ್ತದೆ. ಅದೇ ರೀತಿ ದ್ರೌಪದಿ, ಈ ದ್ರೌಪದಿಯು ಕೂಡ ತನ್ನ ಸೌಂದರ್ಯದಿಂದಲೇ ಕಷ್ಟಗಳನ್ನು ಪಡಬೇಕಾಯಿತು. ವನವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಲ್ಲಿ ಅಜ್ಞಾತವಾಸವನ್ನು ಅನುಭವಿಸಬೇಕಾದಂತಹ ಸಂದರ್ಭದಲ್ಲಿ ಆಕೆ ವಿರಾಟ ರಾಜನ ಮನೆಯಲ್ಲಿ ಇರುವಾಗ ಆಕೆ ಸೈರೇಂದ್ರಿಯಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ದಾಸಿ ಕಾರ್ಯವನ್ನು ಮಾಡ್ತಾ ಇತ್ತು. ಆಗ ಅಲ್ಲಿ ಕೀಚಕ ಕಂಡು ಇವಳನ್ನು ಮೋಹಿತಳಾಗಿ ಇವಳನ್ನು ಪಡೆಯದೆ ನನಗೆ ಮರಣವೇ ಗತಿ ಎಂಬಂಥ ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಹಾಗಾಗಿ ಕೀಚಕನ ಕಾರಣದಿಂದ ಅಜ್ಞಾತವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಪತಿಗಳಿಂದ ನೇರವಾಗಿ ರಕ್ಷಣೆಯನ್ನೂ ಆಕೆಗೆ ಪಡೀಲಿಕ್ಕಾಗಲಿಲ್ಲ. ಒಂದು ವೇಳೆ ಭೀಮಾರ್ಜುನರು ಅಲ್ಲಿ ಬಂದು ನೇರವಾಗಿ ಅಲ್ಲಿ ಪ್ರಕಟಗೊಂಡಿದ್ದರೆ ಅವರು ಮತ್ತೆ ಪುನಃ 12 ವರ್ಷ ವನವಾಸವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬಹಳ ಸಂಕಟವನ್ನು ಅವಳು ಅನುಭವಿಸಬೇಕಾಯಿತು. ಉಪಾಯದಿಂದ ಅಲ್ಲಿ ಭೀಮನ ಮೂಲಕ ಕೀಚಕನನ್ನು ಕೊಲ್ಲುವವರೆಗೆ ಅವಳು ಅನುಭವಿಸಿದ ಮಾನಸಿಕ ಹಾಗೂ ಆ ದೈಹಿಕವಾಗಿ ಅವಳು ಎಷ್ಟು ಕಷ್ಟವನ್ನು ಅನುಭವಿಸಿದ್ದಳು ಅದನ್ನು ನಾವು ಕಥೆಯನ್ನು ಬಹಳ ಕೂಲಂಕುಷವಾಗಿ ವಿಮರ್ಶಿಸಿದಾಗ ನಮಗೆ ಅರಿವಾಗ್ತದೆ. ಹಾಗಾಗಿ ಈ ಸೌಂದರ್ಯ ಅಂತ ಹೇಳುವಂಥದ್ದು ಕೂಡ ಅಲ್ಲಿ ಈ ರೀತಿಯಾದಂತಹ ಸೌಂದರ್ಯಗೆ ಕಾರಣವಾಯಿತು. ಇನ್ನು ಮೂರನೆಯದಾಗಿ ಅತಿಗರ್ವಾತ್ ರಾವಣೋ ಹತಃ. ಮನುಷ್ಯನಿಗೆ ಒಂದು ಗರ್ವ ಅಂತ ಹೇಳುವಂಥದ್ದು ಇರ್ತದೆ. ಆ ಗರ್ವ ಅಂತ ಹೇಳುವಂಥದ್ದು ನಾನಾ ರೀತಿಯಿಂದ ಮನುಷ್ಯನಿಗೆ ಬರ್ತದೆ. ಒಂದು ಅಧಿಕಾರದಿಂದ, ಆ ಅಧಿಕಾರವುಳ್ಳವರಿಗೆ ಗರ್ವ ಬಂದಾಗ ಅದರಿಂದಲೂ ತೊಂದರೆ ಉಂಟಾಗುವಂಥದ್ದು. ಹೆಚ್ಚು ವಿದ್ಯೆಗಳನ್ನು ಕಲಿತಾಗ ಆ ವಿದ್ಯಾಮದ ಅಂತ ಹೇಳುವಂಥದ್ದುಂಟು, ಅದರಿಂದಲೂ ತೊಂದರೆ ಬರುವಂಥದ್ದುಂಟು. ರೂಪದಿಂದ ಏನು ತೊಂದರೆ ಆಗುತ್ತದೆ ಎಂಬ ವಿವರಣೆಯನ್ನು ನಾನೀಗ ಕೊಟ್ಟಾಯಿತು. ಹಾಗೆ ಇಲ್ಲಿ ಅತಿಯಾದಂಥ ರೂಪ ಆಗಲಿ, ಅಧಿಕಾರ ಆಗಲಿ, ಈ ರೀತಿಯಾದಂತಹ ವಿದ್ಯೆಗಳಿಂದಾಗಲಿ ಅಲ್ಲಿ ಬಂದಾಗ ಮನುಷ್ಯನಿಗೆ ಮುಂದೆ ಕೇಡು ಅಂತ ಹೇಳುವಂಥದ್ದು ಹೇಗೆ ಬರ್ತದೆ ಎಂಬುದಕ್ಕೆ ಇಲ್ಲಿ ಒಂದು ರಾವಣನ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಲಂಕೇಶ್ವರನಾದಂಥ ರಾವಣ ಕೈಲಾಸವನ್ನೇ ಅಲುಗಿಸಿ ಅಲ್ಲಿ ಶಿವನನ್ನು ಮೆಚ್ಚಿಸಿ ಅನೇಕ ವರಗಳನ್ನು ಆತ ಪಡೆದಿದ್ದಾನೆ. ಏನು ವರವನ್ನು ಪಡೆದ? ಮನುಷ್ಯರಲ್ಲದೆ ತನಗೆ ಮುಂದೆ ಮರಣ ಬರಬಾರದು ಅಂತ. ಮನುಷ್ಯರು ಸಾಮಾನ್ಯರು, ನನ್ನಂತಹ ಪರಾಕ್ರಮಗಳ ಎದುರಿಗೆ ಯುದ್ಧ ನಿಂತು ಅವರು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನಗೇನು ವರ ಬೇಕು ಅಂತ ಕೇಳಿದರೆ ಮರಣವೇ ಬರಬಾರ್ದು ಅಂತ ಕೇಳ್ಬೋದು, ಆದರೆ ಭಗವಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮನುಷ್ಯರಿಂದಲ್ಲದೆ ಮತ್ತೆ ಅರಿಂದಲೂ ನನಗೆ ಮರಣ ಬರಬಾರದು. ಕಿನ್ನರ ಕೆಂಪುರುಷರಾಗಲಿ, ದೇವತೆಗಳಿಂದಾಗಲಿ, ರಾಕ್ಷಸರಿಂದಾಗಲಿ ನನಗೆ ಮರಣ ಬರಬಾರ್ದು. ದೇವರು ತಥಾಸ್ತು ಅಂತ ಹೇಳಿತ್ತು. ಹಾಗೆ ಕೈಲಾಸವನ್ನು ಅಲುಗಿಸಿ ಅಲ್ಲಿ ಶಿವನನ್ನು ಮೆಚ್ಚಿಸಿ ಬೆದರಿಸಿ ಆತ ಆತ್ಮಲಿಂಗವನ್ನೇ ಪಡೆದು ಭೂ ಕೈಲಾಸವನ್ನು ನಿರ್ಮಾಣ ಮಾಡಿದಂತಹ ಬಹಳ ದೊಡ್ಡ ಶಕ್ತಿಶಾಲಿ. ಅಷ್ಟು ಮಾತ್ರವಲ್ಲದೆ ಅಷ್ಟದಿಕ್ಪಾಲಕರನ್ನು ಕೂಡ ತನ್ನ ಅರಮನೆಯಲ್ಲಿ ಇಟ್ಟುಕೊಂಡಂತಹ ಮಹಾಶೂರನಾಗಿದ್ದಾನೆ. ಹಾಗಿರುವಾಗ ಇವನೊಬ್ಬ ಆದರ್ಶವಾದಂತಹ ದೊರೆ. ಒಬ್ಬನಿಗೆ ಅಹಂಕಾರ ಬರಬೇಕಾದ್ರೆ ಏನೆಲ್ಲ ಕಾರಣಗಳುಂಟು, ಇವನು ಆದರ್ಶ ದೊರೆ. ಅವನ ರಾಜ್ಯದಲ್ಲಿ ಯಾರಿಗೂ ತೊಂದರೆ ಅಂತ ಹೇಳುವಂಥದ್ದಿಲ್ಲ, ಯಾರೂ ಉಪವಾಸ ಬಿದ್ದದ್ದಿಲ್ಲ, ಯಾವುದೇ ರೀತಿಯಾದಂತಹ ತೊಂದರೆ ಪಟ್ಟದ್ದಿಲ್ಲ. ಅದೆಲ್ಲವನ್ನು ಈತ ನೋಡಿಕೊಳ್ತಿದ್ದ, ಚೆನ್ನಾಗಿ ಆಡಳಿತವನ್ನು ಮಾಡ್ತಿದ್ದ. ಹಾಗಾಗಿ ಆದರ್ಶವಾದಂಥ ದೊರೆಯಾಗಿದ್ದಾನೆ, ಆದರ್ಶ ವೀರನಾಗಿದ್ದಾನೆ. ಯಾರಾದರೂ ವೀರರು ಹೇಗಿರಬೇಕು ಅಂತ ಹೇಳಿದರೆ ರಾವಣನ ಹಾಗೆ. ಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನು ತಂದಿದ್ದಾನಂದ್ರೆ ಇನ್ನು ಅದಕ್ಕಿಂತ ದೊಡ್ಡ ಶೌರ್ಯ ಅಂತ ಹೇಳುವಂಥದ್ದು ಏನು? ಹಾಗೆ ಯುದ್ಧದಲ್ಲಿ ಆತ ಸೋಲನ್ನು ಗೆಲುವನ್ನು ಎರಡನ್ನೂ ಕಂಡಿದ್ದಾನೆ. ಆದರೆ ಸೋಲಿಗೆ ಅಂಜದೆ ಆತ ಗೆಲುವಿಗಾಗಿ ಮತ್ತೆ ಮತ್ತೆ ಪ್ರಯತ್ನಗಳನ್ನು ಆತ ಮಾಡಿದ್ದಾನೆ. ಆದ್ದರಿಂದ ಆದರ್ಶ ವೀರನಾಗಿದ್ದಾನೆ. ರಾಜಧಾನಿಯಾದಂತಹ ಲಂಕೆ ಸಕಲ ಸಂಪತ್ತುಗಳಿಂದ ವಿಪುಲವಾಗಿತ್ತು. ಅಲ್ಲಿ ಯಾವುದೇ ಸಂಪತ್ತು ಅಂತ ಪ್ರಪಂಚದಲ್ಲಿ ಎಲ್ಲೇ ಒಳ್ಳೆಯದಾದಂತಹ ಸಂಪತ್ತು ಉಂಟು ಅವೆಲ್ಲವನ್ನು ತಂದಿರಿಸ್ತಿತ್ತು. ಸಕಲ ಸಂಪತ್ತು ಅವನಲ್ಲಿ ಶೇಖರವಾಗಿತ್ತು. ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ಕಲೆಗಳ ನೆಲೆಬೀಡಾಗಿತ್ತು. ಹೇಳಿ ಕೇಳಿ ಆತ ಶ್ರೇಷ್ಠವಾದಂಥ ಜ್ಯೋತಿಷ್ಯನಾಗಿದ್ದ, ಬ್ರಾಹ್ಮಣನಾಗಿದ್ದ, ತ್ರಿಕಾಲ ಜ್ಞಾನವನ್ನು ಆತ ತನ್ಮೂಲಕ ಪಡ್ಕೊಂಡಿದ್ದ. ಹೀಗಿರುವಾಗ ಸಹಜವಾಗಿ ಅವನಲ್ಲಿ ಗರ್ವ ಅಂತ ಹೇಳುವಂಥದ್ದು ಇತ್ತು. ಆ ಗರ್ವದಿಂದಲೇ ಆತ ಸೀತೆಯನ್ನು ಅಪಹರಿಸಲಿಕ್ಕೆ ಅಲ್ಲಿ ಕಾರಣವಾಯಿತು. ಈ ರೀತಿಯಾಗಿ ಸೀತೆಯನ್ನು ಅಪಹರಿಸಿದ್ದರಿಂದ ಅಲ್ಲಿ ಅಪಹರಿಸುವಾಗ ಆತನ ಹೆಂಡತಿಯಾದಂಥ ಮಂಡೋದರಿ ವಿವಿಧವಾದಂಥ ನೀತಿ ಹೇಳ್ತಾರೆ, ತಮ್ಮನಾದಂಥ ವಿಭೀಷಣ ನೀತಿ ಹೇಳ್ತಾನೆ, ಸಂಧಾನಕ್ಕೆ ಬಂದಂಥ ಅಂಗದನೂ ಕೂಡ ನೀತಿ ಮಾತುಗಳನ್ನು ಹೇಳ್ತಾನೆ. ಯಾರಲ್ಲಿ ಅತಿಯಾದಂತಹ ಗರ್ವ ಇರ್ತದೋ ಮದ ಅಂತ ಹೇಳುವಂಥದ್ದು ಇರ್ತದೋ ಈ ನೀತಿ ವಾಕ್ಯಗಳೆಲ್ಲವೂ ಕೂಡ ಅಲ್ಲಿ ಗೌಣವಾಗ್ತದೆ, ಶೂನ್ಯವಾಗ್ತದೆ. ಈ ಗರ್ವದಿಂದಲೇ ಆತ ಮುಂದೆ ಹತನಾಗ್ತಾನೆ, ಮರಣವನ್ನು ಹೊಂದಬೇಕಾಗ್ತದೆ. ಹಾಗಾಗಿ ಅತಿ ಗರ್ವಾತ್ ರಾವಣೋ ಹತಃ ಅಂತ ಪ್ರಾಜ್ಞರು ಹೇಳಿದ್ದಾರೆ. ಮುಂದೆ ನಾವು ಕಾಣಬೇಕಾದ್ದು ಅಲ್ಲಿ ಈ ಶಿಶುಪಾಲ ಅಂತ ಹೇಳುವವನು ಕೂಡ ಒಬ್ಬ ಶ್ರೇಷ್ಠನಾದಂತಹ ರಾಜನಾಗಿದ್ದ. ಅವನು ಎಷ್ಟು ಪರಾಕ್ರಮಿ ಅಂದರೆ ಪ್ರಪಂಚದಲ್ಲೇ ಆತನನ್ನು ಗೆಲ್ಲುವಂಥವರು ಯಾರೂ ಇರಲಿಲ್ಲ. ಅಂತಹ ವೀರನಾಗಿದ್ದವ ಮುಂದೆ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡುವಾಗ ಧರ್ಮರಾಜನ ಆಮಂತ್ರಣದ ಮೇಲೆಗೆ ಅಲ್ಲಿ ಆತ ಬಂದಿದ್ದ. ಹೇಳಿ ಕೇಳಿ ಕೃಷ್ಣನಿಗೆ ಅಲ್ಲಿ ಸಂಬಂಧಿಯೂ ಕೂಡ ಆತ ಆಗಿದ್ದ. ಇಂತಹ ವೀರನಾದಂತಹ ಶಿಶುಪಾಲ ರಾಜಸೂಯ ಯಾಗದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಅಗ್ರಪೂಜೆಯನ್ನು ಕೊಡುವುದು ಯಾವುದು ಯಾರಿಗೆ ಎಂಬ ನಿಷ್ಕರ್ಷೆ ಬಂದಾಗ ಅಲ್ಲಿ ಭೀಷ್ಮರು ಎಲ್ಲದರಲ್ಲೂ ಶ್ರೇಷ್ಠರಾದಂತಹ ಕೃಷ್ಣನಿಗೆ ಅಗ್ರಪೂಜೆಯನ್ನು ಕೊಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಾಯಿಗೆ ಬಂದಂತೆ, ಅವನಿಗೆ ಮನಕ್ಕೆ ತೋಚಿದಂತೆ ಕೃಷ್ಣನನ್ನು ಮತ್ತು ಭೀಷ್ಮರನ್ನು ನಿಂದಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಶಿಶುಪಾಲನ ಹಿನ್ನೆಲೆಗೇನು ಅಂದರೆ, ಶಿಶುಪಾಲ ಹುಟ್ಟುವಾಗ ಆತ ವಿರೂಪನಾಗಿದ್ದ. ಆತನಿಗೆ 4 ಕೈಗಳಿದ್ದವು, 3 ಕಣ್ಣುಗಳಿದ್ದವು. ಇದರಿಂದ ವಿರೂಪಗೊಂಡಂಥ ಅವನ ತಾಯಿ ಚಿಂತಾಕ್ರಾಂತಳಾಗ್ತಾಳೆ. ಆ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಗ್ತದೆ, ನೀನು ಚಿಂತೆಯನ್ನು ಮಾಡುವುದು ಬೇಡ. ಮಹಾತ್ಮನೊಬ್ಬನು ಈ ಮಗುವನ್ನು ಹಿಡಿದುಕೊಂಡಂಥ ಸಂದರ್ಭದಲ್ಲಿ ಈ 3ನೇಯದಾದಂಥ ಕಣ್ಣು ಮತ್ತು ಹೆಚ್ಚದಾದಂತಹ ಆ 2 ಕೈಗಳು ಅಲ್ಲಿ ಮಾಯವಾಗಿ ಹೊರಟು. ಆದರೆ ಆತನೇ ಈತನ ಪಾಲಿನ ಮೃತ್ಯುವಾಗುತ್ತಾನೆ ಎಂಬಂಥ ಮಾತನ್ನು ಕೇಳಿದಾಗ ಒಂದು ರೀತಿಯ ಸಂತೋಷವೂ ಮಗದೊಂದು ರೀತಿಯಿಂದ ದುಃಖವೂ ಅನುಭವಿಸಿದ ಆಕೆ ಯಾರು ತನ್ನ ಅರಮನೆಗೆ ಬರ್ತಾರೆ ಅವರ ಕೈಗಳಿಗೆಲ್ಲ ಆ ಮಗುವನ್ನು ಕೊಡುವಂಥದ್ದು. ಈ ಮಗುವನ್ನು ಸ್ವಲ್ಪ ಹಿಡ್ಕೊಳ್ಳಿ. ಆದರೆ ಯಾರ ಕೈಯಲ್ಲಿ ಇಟ್ಟಾಗಲೂ ಈ ರೀತಿಯಾದಂಥ 2 ತೋಳುಗಳಾಗಲಿ ಕಣ್ಣುಗಳಾಗಲಿ ಮಾಯ ಆಗಲಿಲ್ಲ. ಆದರೆ ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬಂದಾಗ ಅವರಿಗೆ ಸಂಬಂಧಿಯೂ ಆಗಿದ್ದ ಇವನ ಕೈಯಲ್ಲಿ ಯಾವಾಗ ಈ ಮಗುವನ್ನು ಇಟ್ಟಿತು ಆಗ ಆಕಸ್ಮಿಕವಾಗಿ ಈ 2 ತೋಳುಗಳು ಕಣ್ಣುಗಳು ಮಾಯವಾದಾಗ ಆಕೆ ಸಂತಸ ಪಡ್ತಾಳೆ, ಹಾಗೆ ದುಃಖವನ್ನು ಅನುಭವಿಸ್ತಾ ಕೃಷ್ಣನಿಂದಲೇ ಇವನು ಹತನಾಗಬೇಕು ಅಂತ. ಆಗ ಆಕೆ ವರವನ್ನು ಕೇಳ್ತಾಳೆ. ಏನು ವರವನ್ನು ಕೇಳ್ತಾಳೆ? ಇವನು 100 ಮಾಡುವಂಥ ಅಪರಾಧಗಳನ್ನು ನೀನು ಮನ್ನಿಸಬೇಕು ಅಂತ. ಯಾಕಂದರೆ ಇವನ ಕೈಯಿಂದಲೇ ಆ ಮಗುವಿನ ಮರಣ ಆಗುವಂಥದ್ದು ಅಂತ ಆಕೆಗೆ ಜ್ಞಾನ ಆಯಿತು. ಅಶರೀರವಾಣಿ ಅದೇ ರೀತಿಯಾಗಿ ಹೇಳಿತ್ತು. ಹಾಗಾಗಿ ಕೃಷ್ಣನಲ್ಲಿ ಶರವೊಡ್ಡಿ ಅಲ್ಲಿ ಬೇಡಿಕೊಡುವಂಥದ್ದು, ನೀನು ಇವನ 100 ತಪ್ಪುಗಳನ್ನು ಮನ್ನಿಸಬೇಕು. ಹಾಗೆ ರಾಜಸೂಯ ಯಾಗದ ಸಂದರ್ಭದಲ್ಲಿ ಕೃಷ್ಣನನ್ನು ಬಾಯಿಗೆ ಬಂದಂತೆ ನಿಂದಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿಂದನೆಯ ಮಾತು ಕೇಳಿದಾಗ ಈ ಪಾಪದ ಕೊಡ ಅಂತ ಹೇಳುವಂಥದ್ದು ತುಂಬಬೇಕು ಅಂತ ಹೇಳಿದಾಗೆ ಆವಾಗ 100 ತಪ್ಪುಗಳು ಅವನಿಂದ ಆಗಿತ್ತು. ಅಲ್ಲಿ ಶ್ರೀಕೃಷ್ಣನು ಈತನನ್ನು ಅಲ್ಲಿ ಕೊಂದು ಕಳುವಂಥದ್ದು. ಹಾಗಾಗಿ ಇಲ್ಲಿ ಶಿಶುಪಾಲನು ಕೂಡ ತನ್ನ ಈ ಅತಿ ಗರ್ವದಿಂದ ಅಲ್ಲಿ ಹತನಾಗಬೇಕಾಯಿತು. ಹಾಗೆ ಅತಿ ದಾನಾತ್ ಬಲಿಪಥ. ನಾವು ಒಬ್ಬರಿಗೆ ದಾನ ಮಾಡಬೇಕು, ಒಬ್ಬರಿಗೆ ಸೇವೆ ಮಾಡಬೇಕು ಅಂತ ಹೇಳುವಂಥದ್ದು ಕೇಳ್ತೇವೆ. ದಾನ ಅಂತ ಹೇಳುವಂಥದ್ದು ಶ್ರೇಷ್ಠ ಅಂತ. ಹಾಗೆ ಈ ಬಲಿ ಮಹಾರಾಜನು ಕೂಡ ಅಲ್ಲಿ ದೇವೇಂದ್ರನ ಜೊತೆ ಯುದ್ಧವನ್ನು ಮಾಡಿ ಹತನಾದಂಥ ಸಂದರ್ಭದಲ್ಲಿ ಗುರುಗಳ ಕೃಪಾ ಕಟಾಕ್ಷದಿಂದ ಅವರ ಮೃತ ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಪುನಃ ಅವರು ಜೀವಂತವಾದಾಗ ದೇವತೆಗಳನ್ನು ಹೇಗಾದರೂ ಮಾಡಿ ನಾನು ಮಣಿಸಬೇಕು, ಸೋಲಿಸಬೇಕು ಎಂಬಂಥ ಕಾರಣದಿಂದ ಆತ ವಿಶ್ವಜಿತ್ ಎಂಬಂಥ ಯಾಗವನ್ನು ಮಾಡ್ತಾನೆ. ಅದರ ಜೊತೆಯಲ್ಲಿ ಯಮುನಾ ನದಿಯ ತೀರದಲ್ಲಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಹೀಗೆ ಅಶ್ವಮೇಧ ಯಾಗವು ಸಂಪೂರ್ಣವಾದಾಗ ಈ ಸ್ವರ್ಗ ಅಂತೇಳುವಂಥದ್ದು ಅವನ ಕೈಗೆ ಸೇರುವಂಥದ್ದು ಆ ಯಾಗದ ಫಲದಿಂದ ಸಾಧ್ಯವುಂಟು. ಇದರಿಂದ ಬೆದರಿದಂತಹ ದೇವತೆಗಳೆಲ್ಲರೂ ಕೂಡ ಆ ಪರಮೇಶ್ವರನನ್ನು ಮುಖ್ಯವಾಗಿ ವಿಷ್ಣುವಿನ ಮೊರೆ ಹೋದಾಗ ವಿಷ್ಣುವಲ್ಲಿ ವಾಮನ ರೂಪದಿಂದ ಜನಿಸಿ ಮುಖ್ಯವಾಗಿ ಅಲ್ಲಿ ಕೋರಿಕೆ ಮೇಲೆಗೆ ಅದಿತಿ ದೇವಿಯ ಉದರದಲ್ಲಿ ವಾಮನನ ರೂಪದಲ್ಲಿ ಜನಿಸಿ ಉಪನೀತನಾದ ನಂತರ ಇಲ್ಲಿ ದಾನ ಕೇಳಲಿಕ್ಕೆ ಬರುವಂಥದ್ದು. ಏನೋ ಒಂದು ಸಣ್ಣ ಮಗು ಬಂತು, ಬಹಳ ಬ್ರಹ್ಮ ತೇಜಸ್ಸಿನಿಂದ ಕೂಡಿದಂಥ ಆ ಬಂದಾಗ ಇವನು ಕರೆದು ಕರೆದು ಆ ಮಗುವಿಗೆ ದಾನ ಮಾಡುವಂಥ, ನೀನು ಏನು ಬೇಕಾದರೂ ಕೇಳು ನಾನು ಕೊಡ್ತೇನೆ. 3 ಪದಗಳನ್ನು ಕೇಳಿದಾಗ 3 ಹೆಜ್ಜೆಯ ಗುರುತಿನಷ್ಟು ನನಗೆ ದಾನ ಕೊಡು, ಭೂಮಿಯನ್ನು ಕೊಡು, ಕೇಳು, ಇಲ್ಲ ಇನ್ನೂ ಕೊಡು, ಇನ್ನೂ ಏನು ಬೇಕು ಕೇಳು. ಈ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ದಾನವನ್ನು ಕೊಟ್ಟಾಗ ಆ ಮಗುವು ಮುಂದೆ ಬೃಹತ್ ರೂಪವನ್ನು ತಾಳಿ ಪಾತಾಳ ಲೋಕವನ್ನು, ಸ್ವರ್ಗಲೋಕವನ್ನು, ಆಕಾಶವನ್ನು ಎಲ್ಲ ಅಳೆದು ಮೂರನೆಯದಾಗಿ ಅವನ ತಲೆಯ ಮೇಲೆ ಕಾಲಿಟ್ಟು ಪಾತಾಳ ಲೋಕಕ್ಕೆ ನೂಕಿದಂತಹ ಕಥೆಯನ್ನು ನಾವು ಎಲ್ಲರೂ ಕೇಳಿದ್ದೇವೆ. ಹಾಗಾಗಿ ಅಲ್ಲಿ ಮುಖ್ಯವಾಗಿ ಈ ಅತಿ ದಾನ, ವಿವೇಚನೆ ಇಲ್ಲದೆ ಮಾಡಿದಂತಹ ದಾನದಿಂದ ಬಲಿ ಕೂಡ ಯಾವ ರೀತಿ ತೊಂದರೆಗೆ ಸಿಕ್ಕಿದ ಎಂಬಂತನ್ನು ನಾವು ಉದಾಹರಣೆ ಸಹಿತ ನೋಡಿದಾಗಾಯಿತು. ಹಾಗಾಗಿ ದಾನ ಮಾಡಬೇಕು, ಆದರೆ ಆ ದಾನ ವಿವೇಕಯುತವಾಗಬೇಕು ಎಂಬುದನ್ನು ನಾವು ಈ ಪ್ರವಚನದಿಂದ ತಿಳಿದುಕೊಂಡಿರಬೇಕು. ಹಾಗೆ ಯಾವುದು ಕೂಡ ಅತಿಯಾದರೆ ಅದು ಅಮೃತವೂ ವಿಷ ಎಂಬಂಥ ಮಾತು ನಾವು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಂಡು ಕಾರ್ಯವನ್ನು ಮಾಡಿದಾಗ ನಾವು ಜೀವನದಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಸಫಲತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತಸ್.